ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸೊ ನಾವು ಟ್ರಿಪ್ಪಿಗೆ ಹೊರಟಾಗ ಅರೌಂಡ್ 4:30 ಆಗಿತ್ತು ಫ್ರಮ್ ಬ್ಯಾಂಗ್ಳೂರ್. ಸೊ ನಾನು ಈ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದ್ವಿ, ಹಾಗೆ ನನ್ನ ಪ್ಯಾಕಿಂಗ್ ಯೂಸ್ ಆಯ್ತಾ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಹೊರಟಿತ್ತು ಹೊರನಾಡುಗೆ. ಬ್ಯಾಂಗ್ಳೂರಿಂದ ನಮಗೆ ಒಂದು ಸ್ಟ್ರೆಚ್ಚಲ್ಲಿ 6 ಅವರ್ಸ್ ಜರ್ನಿ ಇತ್ತು. ಸೊ ನಾವು ಬೆಳಗ್ಗೆ 4:30 ಹೊರಟ್ವಿ. ಒಂದೆರಡು ಕಡೆ ಮಳೆ ಕೂಡ ತುಂಬ ಜೋರಾಗಿ ಬರ್ತಿತ್ತು. ಆಮೇಲೆ ವೆದರ್ ತುಂಬಾ ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು. ಈ ಕಡೆ ತುಂಬ ಬಿಸಿಲು ಇರಲಿಲ್ಲ, ಹಾಗೆ ತುಂಬ ಚಳಿನೂ ಇರಲಿಲ್ಲ, ಮೈಲ್ಡ್ ಆಗಿತ್ತು. ಅರೌಂಡ್ 7:00 ನಾವು ಒಂದು ಹೋಟೆಲಲ್ಲಿ ನಿಲ್ಸಿದ್ವಿ. ಆ್ಯಸ್ ಯೂಶ್ವಲ್ ನಾನು ಅಂದ್ಕೊಂಡ ಹಾಗೆ ನನ್ನ ಮಗ ಬೆಳಗ್ಗೆನೆ ಟಿಫಿನ್ ಮಾಡಲಿಲ್ಲ, ಅವ್ನು ಆಗ್ತಾನೆ ಎಚ್ಚರಾಗಿ ಹೋಟೆಲ್ ಬಂದಿದ್ದ. ಸೊ ಅವನಿಗೆ ತಿನ್ಬೇಕು ಅನಿಸಿರ್ಲಿಲ್ಲ. ಸೊ ಇಲ್ಲಿ ನಾನು ಒಂದು ಇಡ್ಲಿನ ಪಾರ್ಸೆಲ್ ತೊಗೊಂಡೆ, ಅವನು ಆಮೇಲೆ ತಿಂತಾನೆ ಅನ್ನೋ ಇಂಟೆನ್ಷನ್ನಿಂದ. ಸೊ ನನಗೆ ಆ ಸ್ಟೀಲ್ ಬಾಕ್ಸ್ ಯೂಸ್ ಆಯಿತು ಅಂತ ಹೇಳ್ಬೋದು. ಒಂದೇ ಒಂದು ಇಡ್ಲಿ ಪಾರ್ಸೆಲ್ ತೊಗೊಂಡೆ ಅಷ್ಟೇ. ಯಾಕೆ ಅಂದರೆ ಒಂದು ಇಡ್ಲಿ ಪಾರ್ಸೆಲ್ ಹೇಳಿದಾಗ ಜನರಲಿ ಅವರು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅಷ್ಟು ಬಿಸಿ ಇಡ್ಲಿನ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿಸೋದು ಅಷ್ಟೊಂದು ಸರಿ ಅಲ್ಲ, ಪ್ಲಾಸ್ಟಿಕ್ ಕವರ್ಸ್ ಯೂಸ್ ಮಾಡೋದು. ಹಾಗಾಗಿ ನಾನು ಸ್ಟೀಲ್ ಬಾಕ್ಸ್ನ ತೊಗೊಂಡು ಹೋಗಿದ್ದೆ. ಇಲ್ಲಿಂದ ಹೊರಟು ನಾವು ಸಕಲೇಶ್ಪುರ ರೀಚ್ ಆದಮೇಲೆ ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು. ಸೊ ಅವನು ಸ್ವಲ್ಪ ಹೊತ್ತಿದ್ದು ಎಂಜಾಯ್ಮೆಂಟ್, ಆಮೇಲೆ ಅವನಿಗೆ ಹಶು ಆಗ್ತಿತ್ತು ಅನ್ಸುತ್ತೆ. ಇಡ್ಲಿ ಏನು ಅಷ್ಟೊಂದು ತಿನ್ಲಿಲ್ಲ ಅವನು. ಸೊ ಆ್ಯಪಲ್ ತಿಂತೀನಿ ಅಂತ ನಾನು ಎಲ್ಲ ಬ್ಯಾಗನ್ನ ಅವನು ನೋಡ್ದ, ಬಿಸ್ಕೆಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಎಲ್ಲದನ್ನು ನೋಡ್ದೆ. ಬಟ್ ಅವನಿಗೆ ಯಾಕೋ ತಿನ್ಬೇಕು ಅನಿಸ್ಲಿಲ್ಲ. ಸೊ ಅವನು ಫ್ರೂಟ್ಸ್ ಸೆಲೆಕ್ಟ್ ಮಾಡಿಕೊಂಡು ಆ್ಯಪಲ್ ತಿಂತಾ ಇದ್ದಾನೆ. ಆ್ಯಪಲ್ ತಿಂದು ಅವನು ಜನರಲ್ಲಿ ಮಲ್ಕೋತಿದ್ದ. ಬಿಕಾಸ್ ಘಾಟ್ ಸೆಕ್ಷನ್ ಇದ್ದಿದ್ರಿಂದ ಅವನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸ್ವಲ್ಪ ಅವನಿಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ ಅಂತ ಗೊತ್ತಾಯ್ತು ಅವನ ಫೇಷಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ, ಲೈಕ್ ಸ್ವಲ್ಪ ಡಲ್ ಆಗಿದ್ದ. ಯಾರಿಗೆಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಸುತ್ತಮುತ್ತ ನೋಡ್ಕೊಂಡು ಹೋಗೋಕ್ಕೆ. ಬಟ್ ಸ್ವಲ್ಪ ಘಾಟ್ ಸೆಕ್ಷನ್ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ತರತ್ತೆ ಅನ್ನೋದಾದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗಿ ಅಥವಾ ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಆರಾಮಾಗಿ. ಸೊ ನಿಮ್ಗೆ ಅದು ಅಷ್ಟು ಫೀಲ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಡೆ ನಾನು ಸಹ ನನ್ನ ಮಗನ ಜೊತೆ ನಿದ್ದೆ ಮಾಡಿದ್ದೆ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ಸೊ ನಮ್ಮ ಪ್ಲಾನ್ ಪ್ರಕಾರನೇ 11:30 11:45 ನಾವು ರೀಚ್ ಆದ್ವಿ. ನಮ್ಮ ಮಗ ಕಾರಲ್ಲಿ ಮಲಗಿದ್ರು ಅವನ ಒಂದು ಕ್ಯಾರೆಕ್ಟರ್ ಏನು ಅಂದರೆ ಡೆಸ್ಟಿನೇಷನ್ ತಲುಪಿ ನಾವು ಕಾರ್ ಸ್ಟಾಪ್ ಮಾಡಿದ ತಕ್ಷಣ ಅವ್ನಿಗೆ ಎಚ್ಚರ ಆಗಿಬಿಡುತ್ತೆ. ಅಂದರೆ ಅವ್ನು ಸ್ವಲ್ಪ ಡಲ್ ಆಗಿರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇಲ್ಲ, ಅವನ ಆರಾಮಾಗಿ ಓಡಾಡ್ತಾನಿದ್ದ. ನಾನೇ ಮಕ್ಕಳಿರ್ತೀನಿ, ನಾನೇ ಓಡಾಡ್ತೀನಿ ಅಂತ ಕಾರಲ್ಲಿ ತಕ್ಷಣ ಆ್ಯಕ್ಟಿವ್ ಆಗ್ತಿದ್ದ. ಒಳಗಡೆ ವಿಡಿಯೋ ಅಲೋ ಇಲ್ದಿರೋದ್ರಿಂದ ನಾನು ಹೊರಗಡೆ ಅಷ್ಟೇ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ, ಏನೋ ಒಂಥರ ಸಮಾಧಾನ ಆಗುತ್ತೆ. 12:30 ಇಲ್ಲಿ ಊಟ ಕೂಡ ಕೊಡ್ತಾರೆ, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಬೇರೆ ದೇವಸ್ಥಾನ ಥರ ಅಲ್ಲ, ಅಷ್ಟೇ ಟೇಸ್ಟಿ ಆಗಿತ್ತು. ಹೆಸರಿಗೆ ತಕ್ಕಂಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಊಟ ತುಂಬಾ ಚೆನ್ನಾಗಿತ್ತು. ಮಗನೂ ಕೂಡ ಊಟ ಮಾಡ್ದ. ಆ್ಯಂಡ್ ಅಲ್ಲಿಂದ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ನೀವು ಮಧ್ಯದಲ್ಲಿ ಹೀಗೆ ಹೋಗೋವಾಗ ಈ ಥರ ಒಳೆ ಅಲ್ಲಲ್ಲೇ ಸಿಗ್ತಾ ಇರುತ್ತೆ, ಚಿಕ್ಕ ಪುಟ್ಟದ್ದು, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬಟ್ ಇಳಿದು ಎಂಜಾಯ್ ಮಾಡೋಕ್ಕೆ ಸ್ವಲ್ಪ ಕಾಡಿದ್ದರಿಂದ ಸ್ವಲ್ಪ ಭಯ ಇರುತ್ತೆ ಅಲ್ಲ, ಮಕ್ಕಳನ್ನ ಕರ್ಕೊಂಡು ಇಳಿಯೋದು ಸೇಫ್ ಅಲ್ವಾ ಹೌದಾ ಅಂತ. ನಾವು ಶೃಂಗೇರಿ ಶಾರದಾಂಬೆ ಟೆಂಪಲ್ನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:00 ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂದರೆ 2:00ಗೆ ಟೆಂಪಲ್ ಕ್ಲೋಸ್, ಮತ್ತೆ ಓಪನ್ 4:00ಗೆ. ಸೊ ನಾವು ವೇಟ್ ಮಾಡಲೇಬೇಕಾಗಿತ್ತು. ಸೊ ನೀವು ಟ್ರಿಪ್ ಹೊರಬೇಕಾದ್ರೆ ಈ ಮಿಸ್ಟೇಕ್ನ ಕಮಿಟ್ ಮಾಡಬೇಡಿ. ಅಟ್ ದಿ ಮೋಸ್ಟ್ 2 ಗಂಟೆ ಒಳಗಡೆ ಬಂದರೆ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ, ಇಲ್ಲಾಂದರೆ 4:00 ತನಕ ವೇಟ್ ಮಾಡಬೇಕಾಗುತ್ತೆ. ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ. ಹಾಗೆ ನೀವು ಈಗ ನೋಡ್ತಿದ್ರಲ್ಲ ಈ ದೇವಸ್ಥಾನ, ಈ ಗುಡಿಯನ್ನು ನೀವು ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲಾ ದೇವತೆಗಳನ್ನ ಪ್ರದಕ್ಷಿಣೆ ಹಾಕ್ದಂಗೆ, ಯಾಕೆಂದ್ರೆ ಅಷ್ಟೂ ದೇವತೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಸೊ ಅದೊಂದು ದೇವಸ್ಥಾನ ಎಲ್ಲಾ ದೇವಸ್ಥಾನನು ಸುತ್ತಷ್ಟು ಸಮಾಧಾನ ಸಿಗುತ್ತೆ ನಿಮಗೆ. ನಮ್ಗೆ ಇಲ್ಲಿ ವೈಟಿಂಗ್ ಟೈಮ್ ತುಂಬಾ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ, ಅಥವಾ ಬರ್ಡನ್ ಅಂತ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ಶೃಂಗೇರಿಂದ್ರೇ ಫಿಶ್ಗೆ ತುಂಬಾ ಫೇಮಸ್. ನೀರಲ್ಲಿ ಆಟ ಆಡ್ಕೊಂಡು ನನ್ನ ಮಗ ಟೈಮ್ ಪಾಸ್ ಮಾಡ್ತಾ ಇದ್ದ, ಅವ್ನು ತುಂಬಾ ಎಂಜಾಯ್ ಮಾಡ್ದ ನೀರಲ್ಲಿ ಆಟ ಆಡೋದನ್ನ. ನಾನು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶಾಪಿಂಗ್ ಏನು ಮಾಡಿದೆ ಅಂತ ನಿಮ್ಗೆ ಹೇಳಲೇ ಇಲ್ಲ. ಅಲ್ಲಿ ಗ್ಲಾಸ್ ಬಳೆಗಳು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂದು 4-5 ಸೆಟ್ ತೊಗೊಂಡಿದ್ದೀನಿ. ಊರಲ್ಲಿ ಬಿಟ್ಟಿದ್ರಿಂದ ನನಗೆ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಗೌರಿ ಹಬ್ಬದ ಟೈಮಲ್ಲಿ ವಿಡಿಯೋ ಮಾಡುವಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ನಾವಿಲ್ಲಿ ಪೂಜೆ ಎಲ್ಲ ಏನು ಮಾಡಿಸ್ಲಿಲ್ಲ, ಸುಮ್ಮನೆ ದೇವಸ್ಥಾನ ವಿಸಿಟ್ ಮಾಡಿ ಪೂಜೆ ಮಾಡಿಸಿದ್ವಿ ಅಷ್ಟೇ. ಬಂದರೆ ನಿಮ್ಗೆ ಇಲ್ಲಿ ಎಷ್ಟೊಂದು ಥರದ ಪೂಜೆಗಳನ್ನು ಮಾಡಿಸ್ಬೋದು. ಇನ್ನೊಂದು ಪೂಜೆಗೆ ವೆರೈಟಿ ಆಫ್ ಅಮೌಂಟ್ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾರೆ ಶೃಂಗೇರಿಯಲ್ಲಿ ತುಂಬ ಜನ. ಬಟ್ ನನ್ನ ಮಗ ಆಲ್ರೆಡಿ ಪೆನ್ಸಿಲ್ ಎಲ್ಲ ಇಟ್ಕೊಂಡು ಗೀಚಿದ್ದೆ, ಆ್ಯಂಡ್ ನಮ್ಗೆ ಅಷ್ಟೊಂದು ಟೈಮೂ ಇರಲಿಲ್ಲ, ಹಾಗಾಗಿ ನಾವು ಅಕ್ಷರಾಭ್ಯಾಸ ಏನು ಮಾಡಿಸಿಲ್ಲ.
ಈವನ್ ಅನ್ನಪೂರ್ಣೇಶ್ವರಿಯ ದೇವಸ್ಥಾನದಲ್ಲೂ ಸಹ ಅನ್ನಪ್ರಾಶನ ಮಾಡಿಸ್ತಾರೆ, ಬಟ್ ನಾವು ಅದನ್ನೆಲ್ಲ ಏನು ಮಾಡಿಸ್ಲಿಲ್ಲ, ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಫಿಶ್ ಎಲ್ಲ ತುಂಬಾ ಹತ್ರದಲ್ಲೇ ಇರುತ್ತೆ. ಈಗ ಬಿಸ್ಕೆಟ್ ಹಾಕಿದ್ರೆ ಮೇಲೆ ಬರ್ತಾ ಇರುತ್ತೆ ಅದು ಬಿಸ್ಕೆಟ್ ಕ್ಯಾಚ್ ಮಾಡೋದಕ್ಕೆ. ಕಡಲೆಪುರಿ ಹಾಕಿ ಟ್ರೈ ಮಾಡಿದ್ವಿ, ತುಂಬಾ ಜನ ಬಿಸ್ಕೆಟ್ ಹಾಕ್ತಿದ್ರಲ್ಲ ನೋಡೋಣ ಕಡಲೆಪುರಿ ಹಾಕಿದ್ರೆ ನಮ್ ಕಡೆ ಎಲ್ಲ ಫಿಶ್ ಬರುತ್ತಲ್ಲ ಅಂತ, ಬಟ್ ಕಡಲೆಪುರಿಗೆ ಅಷ್ಟು ಚೆನ್ನಾಗಿ ಫಿಶ್ ಬರ್ಲಿಲ್ಲ. ನೀವು ಹೋಗೋವಾಗ ಬಿಸ್ಕೆಟ್ ಪ್ಯಾಕೆಟ್ಸ್ ತಗೊಂಡೋಗಿ, ಹೊರಗಡೆನೆ ಸಿಗುತ್ತೆ. ಸೊ ಬಿಸ್ಕೆಟ್ ಹಾಕಿದ್ರೆ ಸಾಕು ಫಿಶ್ ತಿನ್ನಕ್ಕೆ ಅಂತ ಜಂಪ್ ಮಾಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ದಪ್ಪ ದಪ್ಪ ಫಿಶ್ ಇದೆ. ಇಲ್ಲಿ ಫಿಶ್ ಇದೆಯಲ್ಲ ಅಲ್ವಾ, ಹಾಗಾಗಿ ಅದು ಗ್ರೋತ್ ತುಂಬಾ ಚೆನ್ನಾಗಿದೆ, ತುಂಬಾ ಹತ್ರದಲ್ಲೇ ಇರ್ತವೆ. ಮಧ್ಯ ಮಧ್ಯ ಲೈಟಾಗಿ ಮಳೆ ಬೇರೆ ಬರ್ತಿತ್ತು. ಸೊ ವೆದರ್ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ನೀವೇನಾದ್ರೂ ಅಕ್ಷರಾಭ್ಯಾಸ ಮಾಡಿಸ್ತೀರಾ ಅನ್ನೋದಾದ್ರೆ ಬೇಗನೆ ಹೊರಟು ರೀಚ್ ಆದ್ರೆ ಆರಾಮಾಗಿ ಪೂಜೆ ಮಾಡಿಸಿ ಅಕ್ಷರಾಭ್ಯಾಸ ಮಾಡಿಸ್ಬೋದು. ನಮ್ಗೆ ಪ್ಲಾನ್ ಇರಲಿಲ್ಲ, ಹಾಗಾಗಿ ನಾವು ಏನು ಮಾಡಿಸ್ತಿಲ್ಲ, ಜಸ್ಟ್ ದೇವಸ್ಥಾನನ ವಿಸಿಟ್ ಮಾಡಿ ಆಶೀರ್ವಾದ ತಗೊಂಡು ಬಂದ್ವಿ ಅಷ್ಟೇ. ಇಲ್ಲೂ ಸಹ ದೇವರು ನೀವು ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಫುಲ್ ಗೋಲ್ಡ್ ಅಲ್ಲಿ ಕವರ್ ಮಾಡಿದ್ದಾರೆ. ಒಂಥರ ದೇವ್ರೆ ಎದ್ದು ಬರ್ತಾರೆ ಅನ್ನಂಗೆ ಕಾಣಿಸ್ತಾರೆ ಅಲ್ವಾ, ಆ ತರ ಇರುತ್ತೆ ನೋಡಕ್ಕೆ. ನಿಮ್ಗೆ ಅನ್ನಪೂರ್ಣೇಶ್ವರಿಯಲ್ಲೂ ಅಷ್ಟೇ, ಶೃಂಗೇರಿಯಲ್ಲೂ ಅಷ್ಟೇ, ತುಂಬಾನೇ ಖುಷಿ ಆಯ್ತು ನಂಗೆ ದೇವ್ರನ್ನ ನೋಡಿದ್ದಕ್ಕೆ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ, ಹಾಗಾಗಿ ನಾವು ವಿಡಿಯೋ ಮಾಡಕ್ ಆಗಿಲ್ಲ. ಫಿಶ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಲ್ಮೋಸ್ಟ್ 3:45 ಆಗೇ ಹೋಯ್ತು. ಎಲ್ಲೋ ಒಂದ್ ಮೂಮೆಂಟ್ ಅಲ್ಲಿ ಅಯ್ಯೋ 4:00 ತನಕ ವೇಟ್ ಮಾಡ್ಬೇಕಾ, ಹೋಗೋಣ ಅನ್ಕೊಂಡಿದ್ವಿ. ಬಟ್ ಆಮೇಲೆ ದೇವ್ರನ್ನ ನೋಡಿದ್ಮೇಲೆ ಫೀಲ್ ಆಯ್ತು, ಹಂಗೆ ಹೋಗಿದ್ದಿದ್ರೆ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಅಂತ. ನೀವು ನೋಡ್ತಾ ಇರ್ಬೋದು ಅವಾಗ್ಲೇ ತೋರಿಸ್ತದ್ನಲ್ಲ ಆ ದೇವಸ್ಥಾನ, ಇದು ಕೃಷ್ಣನ 10 ಅವತಾರಗಳು ಹಾಗೆ ಮತ್ತಷ್ಟು ದೇವತೆಗಳನ್ನ ಕೆತ್ತಿದ್ದಾರೆ. ಇದೊಂದನ್ನ ಪ್ರದಕ್ಷಿಣೆ ಹಾಕಿದ್ರೆ ನೀವು ಎಲ್ಲಾ ದೇವರನ್ನು ಪ್ರದಕ್ಷಿಣೆ ಹಾಕ್ದಂಗೆ. ಈಗೆಲ್ಲ ಮಿಷಿನ್ಸ್ ಬಂದಿದೆ, ಬಟ್ ಅವಾಗೆಲ್ಲ ಕೈಯಲ್ಲೇ ಹೇಗೆ ಕೆತ್ತನೆ ಮಾಡಿದ್ರು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆರ್ಕಿಟೆಕ್ಚರಿಂಗ್ ಡಿಸೈನ್ಸ್ ಇರ್ಬೋದು, ತುಂಬಾನೇ ಖುಷಿ ಆಗುತ್ತೆ ನೋಡೋಕ್ಕೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನೋಡೋದಕ್ಕೆ. ನನ್ನ ಮಗ ಎಲ್ಲಿ ನೋಡಿದ್ರು ಈ ತರ ಅನಿಮಲ್ಸ್ ಎಲ್ಲ, ಏನು ಟೈಗರ್ ಈ ತರ ನೋಡಿದ್ರು ಹೋಗಿ ಚೆಕ್ ಮಾಡ್ತಾ ಇರ್ತಾನೆ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲಿಫೆಂಟ್ ಮೇಲೆ ಹತ್ತು ಹೋದ ಇದೆಲ್ಲ ನೋಡ್ತಿರ್ತಾನೆ. ಎಸ್, ನಾನು ಟ್ಯಾಗ್ಲೈನ್ ಅಲ್ಲಿ ಹೇಳಿದ್ಮೇಲೆ ಶೃಂಗೇರಿಯಲ್ಲಿ ಹೊಸ ರೂಲ್ಸ್ ಮಾಡಿದ್ದಾರೆ ಅಂತ ಇದೆ. ಶೃಂಗೇರಿಯಲ್ಲಿ ಮುಂಚೆ ಜೀನ್ಸ್ ಎಲ್ಲ ಹಲೋ ಇತ್ತು, ಆದ್ರೆ ಈಗ ಗಂಡ್ಮಕ್ಳಿಗೆ ಪಂಚೆ ಕಂಪಲ್ಸರಿ, ಹಾಗೆ ಹೆಣ್ಮಕ್ಳಿಗೆ ಲಂಗ ದಾವಣಿ ಸ್ಯಾರಿ ಅಥವಾ ಲೆಗ್ಗಿನ್ಸ್ ಇಲ್ದಲೇ ಇರುವಂತ ಫ್ರೀ ಆಗಿರುವಂತ ಚುಡಿದಾರ್. ಇದು ಇಲ್ಲಿನ ಡ್ರೆಸ್ ಕೋಡ್. ಇದು ಸ್ಟಾರ್ಟ್ ಆಗಿರೋದು August 15, 2024 ಇಂದ ಸ್ಟಾರ್ಟ್ ಆಗಿದೆ. ನಾವು ವಿಸಿಟ್ ಮಾಡಿದ್ದು August 21. ಸೊ ಒಂದು 5-6 ಡೇಸ್ ಆದ್ಮೇಲೆ ನಾವು ವಿಸಿಟ್ ಮಾಡಿದ್ವಿ, ಬಟ್ ನಮ್ಗೆ ಮುಂಚೆನೆ ಇನ್ಫಾರ್ಮೇಶನ್ ಸಿಕ್ಕಿದ್ರಿಂದ ನಾವು ರೆಡಿಯಾಗಿ ಹೋಗಿದ್ವಿ. ಇಲ್ಲ ಅಂದ್ರೆ ನಿಮಗೆ ಪಂಚೆ ಎಲ್ಲ ಅಲ್ಲೇ ಹೊರಗಡೆ ಸಿಗುತ್ತೆ, ಅಂದ್ರೆ ದೂರದಿಂದ ನೀವು ದೇವರನ್ನ ನೋಡ್ಬೋದು, ಬಟ್ ಹತ್ತಕ್ಕೆ ಹೋಗಿ ನೋಡ್ಬೇಕು ಅಂದ್ರೆ ಪಂಚೆ ಆ್ಯಂಡ್ ಸಾರಿ ಇಸ್ ಕಂಪಲ್ಸರಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. 5:30 ನಿಮ್ಗೆ ಇದು ವಿಸಿಟರ್ಸ್ ಟೈಮ್ ಕ್ಲೋಸ್ ಆಗುತ್ತೆ, ನೀವು 5:30 ಒಳಗಡೆ ರೀಚ್ ಆದ್ರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಚೆನ್ನಾಗಿದೆ, ಆಗಿನ ಕಾಲದಲ್ಲೇ ಅಷ್ಟು ತಲೆ ಓಡಿಸಿ ಮನೆನ ಕಟ್ಸಿದ್ದಾರೆ. ನೀವೇನಾದ್ರೂ ಮನೆ ಕಟ್ಬೇಕು ಅನ್ನೋ ಐಡಿಯಾ ಇದ್ರೆ ಕೆಲವೊಂದು ಐಡಿಯಾಸ್ ಕೆಲವೊಂದು ಸಜೆಷನ್ಸ್ ಈ ಮನೆಯಿಂದ ಸಿಗುತ್ತೆ. ಹಾಗೆ ನಮ್ಮ ರಾಷ್ಟ್ರಕವಿ ಅನ್ನೋ ಹೆಮ್ಮೆ ಅಲ್ಲ, ವಿಸಿಟ್ ಮಾಡಕ್ ತುಂಬಾನೇ ಖುಷಿ ಆಯ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಟ್ರಿಪ್. Day 2 ಟ್ರಿಪ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಮಗನ್ ಕಡೆಯಿಂದ ಒಂದು ಸ್ಮಾಲ್ ಬೈ, ಸೀ ಯು ಸೂನ್.